ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ಓಚನಗುಟ್ಟೆ ಗ್ರಾಮದ ಪುರಾತನ ಮರಿಯಮ್ಮ ದೇವಸ್ಥಾನದ ಬಳಿ ನೆದಿಗಾಗಿ ಶೋಧ, ಆರೋಪಿಗಳ ಬಂಧನ. ಶಿರಾದ ಓಚಗುಂಟೆ ಗ್ರಾಮ ದೇವತೆ ದೇವಸ್ಥಾನದ ಬಳಿ ನಿಧಿಗಾಗಿ ವಾಮಾಚಾರ ಪೂಜೆ. ಸೂರ್ಯಗ್ರಹಣದ ವೇಳೆ ರೂಪಿಸಿದ್ದ ಸಂಚಿಗೆ ಅಂತ್ಯ ಹಾಡಿದ ಗ್ರಾಮಸ್ಥರು. ನಿಧಿ ಶೋಧನೆ ಹಾಗೂ ವಾಮಾಚಾರಕ್ಕಾಗಿ ತೋಡಿದ ಆಳದ ಗುಂಡಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಎಂದು ಆಗ್ರಹಿಸಿದ ಗ್ರಾಮಸ್ಥರು. ಶಿರಾದ ಓಚನಗುಂಟೆಯಲ್ಲಿರುವ ಪುರಾತನ ಮರಿಯಮ್ಮನ ದೇವಸ್ಥಾನದ ಹಿಂಭಾಗ ಆಳವಾದ ಗುಂಡಿ ತೆಗೆದು ನಿಧಿ ಶೋಧನೆಗಾಗಿ ವಾಮಾಚಾರ ಪೂಜೆಯನ್ನು ರಾತ್ರಿ ವೇಳೆ ನಡೆಸಲು ಯತ್ನಿಸುತ್ತಿದ್ದವರ ಬಗ್ಗೆ ಗ್ರಾಮಸ್ಥರಿಗೆ ಅನುಮಾನ ಬಂದು 20/12/2019 ಪೊಲೀಸರಿಗೆ ಮಾಹಿತಿ ನೀಡಿರುತ್ತಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಪ್ರಕರಣ ದಾಖಲಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಓಚನಗುಂಟೆ ಗ್ರಾಮಸ್ಥರು ಈ ಮರಿಯಮ್ಮ ದೇವಿಯನ್ನು ಗ್ರಾಮ ದೇವತೆಯನ್ನಾಗಿ ಸುಮಾರು 500 ವರ್ಷಗಳಿಂದ ಪೂಜೆ ಸಲ್ಲಿಸಿಕೊಂಡು ಬಂದಿರುತ್ತಾರೆ. 3 ತಿಂಗಳ ಹಿಂದೆ ಆರೋಪಿಗಳು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುತ್ತೇವೆ ಎಂದು ಗ್ರಾಮಸ್ಥರಿಗೆ ತಿಳಿಸಿ ಭೂಮಿ ಅಗೆಯುವ ಕೆಲಸ ಪ್ರಾರಂಭಿಸಿರುತ್ತಾರೆ. ದೇವಸ್ಥಾನದ ನಿರ್ಮಾಣಕ್ಕಾಗಿ ಮರಳನ್ನಾಗಲಿ ಕಲ್ಲನ್ನಾಗಲಿ ತರಿಸದೆ ದೇವಸ್ಥಾನದ ಹೆಬ್ಬಾಗಿಲಿಗೆ ಆಳವಾದ ಗುಂಡಿ ತೋಡಿದ್ದರಿಂದ ಅನುಮಾನ ಬಂದು ಗ್ರಾಮಸ್ಥರು ದೇವಸ್ಥಾನದ ಬಳಿ ಪೂಜೆ ಮಾಡಲು ಹೋದರೆ ವಿಶೇಷ ಪೂಜೆ ಇರುವುದರಿಂದ ಯಾರೂ ಬರಬೇಡಿ ಎಂಬಂತೆ ಹೇಳುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಸೂರ್ಯಗ್ರಹಣ ಹತ್ತಿರ ಬಂದಾಗ ಇವರ ವಾಮಾಚಾರದ ಪೂಜೆ ಚುರುಕುಗೊಂಡಿದ್ದನ್ನು ಗಮನಿಸಿದ ಗ್ರಾಮಸ್ಥರು ನಿಧಿಗಾಗಿ ಶೋಧ ನಡೆಸುತ್ತಿರುವ ಹಾಗೆ ಕಂಡು ಬಂದಿದ್ದರ ಪರಿಣಾಮ ಪೊಲೀಸರಿಗೆ ಆರೋಪಿಗಳನ್ನು ಹಿಡಿದುಕೊಟ್ಟು ಮುಂದಾಗುವ ಅನಾಹುತ ತಪ್ಪಿಸಿರುತ್ತಾರೆ. ಅದೇ ಪರಿಸ್ಥಿತಿ ನಡೀತು. ನೀವ್ ಇದಕ್ಕೆ ಬಿಟ್ಟಿದ್ರೆ ಬೇರೆ ಊರ ಅಂದ್ಬಿಡ ನಮ್ ಗ್ರಾಮ ದೇವತೆನೇ ಉಳಿಸ್ಕೊಳ್ಬೇಕು, ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ಎಲ್ಲ ಪ್ರತಿಯೊಬ್ರು ಊರಿನ ಗ್ರಾಮಸ್ಥರು ರೈತರು ಧರಣಿ ಕುತ್ಕೊಂತೀವಿ. ನ್ಯಾಯ ಕೊಡ್ತವರ್ಗು ಶಿರಾ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಎಲ್ಲ ಪ್ರತಿಯೊಬ್ರು ಧರಣಿ ಕುತ್ಕೊಂಡು ನ್ಯಾಯ ಸಿಗೋವರ್ಗು ಎಲ್ಲಾರು ಪ್ರತಿಯೊಬ್ರು ಹೋರಾಟ ಮಾಡ್ತೀವಿ. ನಮ್ಗೇನ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅದು ಸೂಕ್ತ ಕ್ರಮ ಪ್ರತಿಯೊಬ್ರು ಗ್ರಾಮಸ್ಥರು ತಗೋಬೇಕಾಗುತ್ತೆ. ನಮಗೆ ನ್ಯಾಯ ಸಿಗ್ಲೇಬೇಕು, ಸಿಗೋವರ್ಗು ನಾವು ಧರಣಿ ಕುತ್ಕೊಂಡು ಹೋರಾಟ ಮಾಡೇ ಮಾಡ್ತೀವಿ ಪ್ರತಿಯೊಬ್ರು ಗ್ರಾಮಸ್ಥರು. ಪೊಲೀಸ್ನವ್ರಿಗೆ ನಾವ್ ಇಲ್ಲಿಂದ ಕೇಳ್ಕೊಳೋದೇನಂದ್ರೆ ಪೊಲೀಸ್ ಇಲಾಖೆ ಪ್ರತಿಯೊಂದು ಒಂದು ಏನ್ ನಡೆದೈತೆ ಇಲ್ಲ ಅದನ್ನ ಒಂದು ತಗೊಂಡು ಎಲ್ಲಾ ಪರಿಶೀಲನೆ ಮಾಡಿ ಬಂದು ಇಲ್ಲಿ ಏನೇನ್ ನಡೆದಿದೆ ಪ್ರತಿಯೊಂದು ದಿಗ್ಬಂಧನ ಆಗಿರ್ಬೋದು ಆ ತಾಯಿಗೆ ಏನೇನ್ ಆಗಿದೆ ಎಲ್ಲ ಒಂದು ಸೂಕ್ಷ್ಮವಾಗಿ ತಗೊಂಡು ನಮಗೆ ಪ್ರತಿಯೊಂದು ನ್ಯಾಯ ಕೊಡಿಸಿ ನಮ್ಮ ಊರಿನ ಗ್ರಾಮವನ್ನು ಕಾಪಾಡಬೇಕು ಅಂತ ಪೊಲೀಸರಲ್ಲಿ ಕೇಳ್ಕೊಂತಿದ್ದೀವಿ ಅಷ್ಟೇ. ಈಶ್ವರಪ್ಪ. ಎಲ್ಲಿ ವಾಸ ಇರೋದು? ನಾವು ಓಜಗುಂಟೆನಲ್ಲಿ. ಇದು ದೇವಸ್ಥಾನ ಹೆಸರೇನು, ಎಷ್ಟು ವರ್ಷ? ಈ ದೇವಸ್ಥಾನ ಸುಮಾರು ಒಂದು 500 ವರ್ಷದ ಇತಿಹಾಸದ ಇದು. ಇದು ಗ್ರಾಮ ದೇವತೆ, ಮರಿಯಮ್ಮ ದೇವರು ಅಂತ. ಮರಿಯಮ್ಮ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಆರತಿ ಅಂತ ಮಾಡ್ತೀವಿ ಪ್ರತಿ ವರ್ಷದಲ್ಲೂ. ಇದು ಮೊದಲಿನಿಂದಲೂ ಪೂರ್ವದಿಂದಲೂ ನಡ್ಕೊಂಡು ಬಂದಿದೆ.
ಊರ ಹಬ್ಬ ಏನೋ ಮಾಡ್ತೀರಾ ಇಲ್ಲಿ? ಪ್ರತಿ ವರ್ಷ ಮಾಡ್ತೀವಿ. ಪ್ರತಿ ವರ್ಷ ಊರ ಹಬ್ಬ ಅಂತ ಆಷಾಢ ಮಾಸದಲ್ಲಿ ಎಲ್ಲ ನೆಂಟರು ಎಷ್ಟು ಅವ್ರನ್ನೆಲ್ಲ ಜೆ ಸಿ ಬಿ ಇಲ್ಲೆಲ್ಲ ಅಗಿತಾ ಇದಲ್ಲ, ಇದು ಇಷ್ಟು ಆಳ ಅಗ್ದಿದಾರಲ್ಲ, ಇದು ಯಾವುದು ನಿಮ್ಮ ಗಮನಕ್ಕೆ ಬರಲಿಲ್ಲ? ಊರವ್ರ ಗಮನಕ್ಕೆ ಊರವ್ರ ಗಮನಕ್ಕೆ ಅಂತಂದ್ರೆ ದೇವಸ್ಥಾನ ಕಟ್ತೀವಿ ಅಂತಂದು ಇಲ್ಲಿ ಒಂದು ತಿಂಗಳು ಎರಡು ತಿಂಗಳು ಇಂಚೆನ ಪ್ರಚುರ ಮಾಡಿದರು. ಏನೋ ದೇವಸ್ಥಾನ ಕಟ್ಟಿದ್ರೆ ಗ್ರಾಮ ದೇವತೆ ಬಿಡು, ನಾವು ನಮ್ಮ ಕೈಲಾದ ಸಹಾಯ ಮಾಡ್ಕೊಳ್ಳೋಣ ಅಂತಂದು ನಾವು ಸುಮ್ಮನೆ ಇದ್ವಿ. ಆಗ ಒಂದು ದಿವಸ ಕೆಲಸ ಮಾಡೋದಕ್ಕೋಸ್ಕರನ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಊರಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಒಂದು ದಿವಸ ಪೂಜೆ ಮಾಡಿಸ್ತೀವಿ ಅಂತಂದು ಹೇಳಿಬಿಟ್ಟು ಒಂದು ಕಾಯಿ ಒಂದೆರಡು ಊದ್ಬತ್ತಿ ತಗೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಬಂದರು ಇಲ್ಲಿ ಮಾಡ್ತೀವಿ ಅಂತಾನ. ಏನೋ ಕೆಲಸ ಶುರು ಮಾಡ್ಬೋದೇನೋ ಬಿಡು ಅಂತಂದು ನಾವು ಸುಮ್ಮನೆ ಇದ್ವಿ. ನಾನೇ ಅರ್ಚಕ ಆ ದೇವಸ್ಥಾನದ ಇದಕ್ಕೆ, ಅದಕ್ಕೆ ಏನೋ ಮಾಡ್ಬೋದು ಅಂತ ನಾವು ಸುಮ್ಮನೆ ಇದ್ವಿ. ಆಮೇಲೆ ನಂತರ ಒಂದು ದಿವಸ ಒಂದು ವಾರ ವಾರ ಒಂದು ವಾರ ಕಳೆದ್ಮೇಲೆ ಈ ಜಮೀನಿನ ರೈತ ನಮಗೊಂದಿನ ಕೆಲಸಕ್ಕೆ ಬಂದಿದ್ದ. ಅದಕ್ಕೆ ಏನಪ್ಪ ದೇವಸ್ಥಾನ ಎಲ್ಲಿ ಏನು ಮಾಡ್ತಾಯಿದ್ದಾರೆ ಎಷ್ಟು ಮಾಡಿರು ಕೆಲಸನ ಅಂತಂದೆ. ಏನೋ ಕಣ್ಮವ ಅದನ್ನು ಆಳ ನೋಡಿರೆ ಏನೋ ಇದನ್ನು ತೆಗ್ದಂಗೆ ಬಾವಿ ತೆಗ್ದಂಗೆ ತೆಗ್ದವ್ರೆ ಅದು ಹಂಗಿದೆ ಹಿಂಗಿದೆ ದೇವಸ್ಥಾನನೇ ಬೇಕಾದ್ರೆ ಅತ್ತ ತೆಗ್ದಿರೋದ್ರಿಂದ ಅದು ಎಳ್ಕೊಂಡು ಬಿದ್ದೋದ್ರು ಹೋಗ್ಬೋದು ಹಂಗೆ ತೆಗೆದುಬಿಟ್ಟಿದ್ದಾರೆ, ಅದು ಪಾಯ ಏನು ತೆಗ್ದಿಲ್ಲ. ಆಮೇಲೆ ಏನೋ ನಾಲ್ಕು ಮೂಲೆಗೂ ನಾಲ್ಕೆಲ್ಲನ ದಿಗ್ಬಂಧನ ಮಾಡಿದಂಗೆ ಕಾಯಿ ಅದೇನೋ ಮಾಡಿ ಮಂತ್ರ ನಿಂಬೆಹಣ್ಣು ಕೊಯ್ದಾಕಿ ಅಕ್ಕಿ ಕಾಳು ಮಂತ್ರಿಸಿ ಅವೇನೋ ಮಾಡ್ತಾರೆ. ಪೂಜೆ ಮಾಡಬೇಕಾದ್ರೆ ನಮ್ಮನ್ನು ಯಾರನ್ನೂ ಅಲ್ಲಿ ಬಿಟ್ಕೊಂಬಲ್ಲ, ಅಲ್ಲಿ ಕಾವಲ್ಗಿರಿಸ್ತಾರೆ ಒಬ್ಬರನ್ನ ಗೇಟ್ನಲ್ಲಿ ಇರಿಸಿ ಅವ್ರ ಕೆಲಸ ಇದನ್ನು ಮಾಡ್ತಾರೆ ಅಂತ ಅಂದರು. ಆಮೇಲೆ ಎಷ್ಟು ದಿನ ಮಾಡಿರಪ್ಪ ಅಂತಂದು, ಇಲ್ಲ ಒಂದು ದಿನ ಮಾತ್ರ ಜೆ ಸಿ ಪಿ ಒಳಗೆ ಒಂದು ದಿನ ಎರಡು ದಿನ ಜೆ ಸಿ ಪಿ ಕೆಲಸ ಮಾಡಿರು. ಆಮೇಲೆ ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ಇಬ್ಬರ ಮೂವಾರ ಕಾರ್ನಾಗ ಬರ್ತಾರೆ, ಬಂದು ಸುಮ್ಮನೆ ಇಲ್ಲಿ ದೊಗೆಯೋದು ಮಾಡೋದು ಏನೋ ಮಾಡ್ತಾರೆ, ಪೂಜೆ ಮಾಡ್ತೀವಿ ಅಂತ ಮಾಡ್ತಾರೆ. ಅಲ್ಲಿ ಯಾರನ್ನೂ ಆ ಮಣ್ಣಿನ ಕೆಲಸ ಮಾಡುವಾಗ ಯಾರನ್ನು ಇಲ್ಲಿ ಬಿಟ್ಕೊಂಬಲ್ಲ ಅಂತಂದೇಳಿ ಅವರೇ ಅಷ್ಟೇ ಜನ ಮಾಡ್ತಾರೆ. ಆರೇ ಗುದ್ದಿ ಸಿಲ್ಕೆ ತಗೊಂಡು ದೊಗೆಯೋದು ಮಾಡೋದು ಮಾಡ್ತಾರೆ. ಅದನ್ನು ಸುಮಾರು ಆಯಿತು ಅಂತಂದ್ಬಿಟ್ಟು ನಾವೊಂದು ದಿವಸ ಬಂದು ಇಲ್ಲಿ ನೋಡ್ಕೊಂಡು ಹೋದೆ. ನೋಡ್ಕೊಂಡು ಹೋದರೆ ಒಂದು 25 ಅಡಿ ಆಳ ತೆಗ್ದಿದ್ರು. ಅದಕ್ಕೆ 25 ಅಡಿ ಆಳ ತೆಗೆದು ಅದರೊಳಗೆ ಒಂದು ಸಣ್ಣದೊಂದು ಗುಂಡಿ ತೆಗ್ದವ್ರೆ. ಅದನ್ನು ನಾನು ನೋಡಿದ ದಿವಸ ಒಂದು 4-5 ಅಡಿ ನಾವು 4 ಅಡಿ ತೆಗ್ದಿದ್ರು ಆ ಸಣ್ಣ ಗುಂಡಿನ. ತಿರ್ಗಿ ಆಮೇಲೆ ಮತ್ತೆ ಯಾರು ನೋಡ್ಕೊಂಡು ಬಂದವ್ರು ಮಾಡಿದವರು ಇನ್ನೂ ಸ್ವಲ್ಪ ಆಳ ಇಳಿಸಿರೋದೆಲ್ಲ ಗೊತ್ತಾಯಿತು. ಇದನ್ನೆಲ್ಲ ಬಂದು ನೋಡಿದ್ಕೆ ಇದೇನು ದೇವಸ್ಥಾನ ಕಟ್ಟಬೇಕು ಅಂತಂದರೆ ಇವ್ರನ್ನೆಲ್ಲ ಇಂಜಿನಿಯರ್ಗಳು ಬರ್ತಾರೆ, ಸ್ಕೆಚ್ಚು ಅದೆಲ್ಲ ತಗೊಂಬರ್ತಾರೆ, ಕಾಂಟ್ರಾಕ್ಟ್ದವ್ರು ಬರ್ತಾರೆ. ಯಾವ್ದ್ರದ್ದು ಏನು ಇಲ್ಲದಂಗೆ ಸುಮ್ಮನೆ ಬಂದು ದಿನ ಅರ್ಧ ಗಂಟೆ 20 ನಿಮಿಷ ಪೂಜೆ ಮಾಡೋದು, ನೈಟು 6-7 ಗಂಟೆಗೆ ಬರೋದು, ಇದೆಲ್ಲ ಹಿಂಗೆಲ್ಲ ಹೇಳ್ತಿಲ್ಲ ಯಾ ನೀನು ಅಂತ ಅವನು ಒಂದೊಂದು ದಿನ ಸಂಜೆ ಬರ್ತಾರೆ, ಒಂದೊಂದು ದಿನ ರಾತ್ರಿ ಬರ್ತಾರೆ ಅಂತ ಎಲ್ಲ ಹೇಳ್ದೆ. ಅದಕ್ಕೆ ಇದೇನೆ ಹಿಂಗೆ ಮಾಡ್ತಾರೆ ಅಂತಂದು ಈ ಥರ ದೇವಸ್ಥಾನ ಎಲ್ಲೂ ಕಟ್ಟಿದ್ದು ನಾವು ನೋಡಲಿಲ್ಲ ಮಾಡಲಿಲ್ಲ ಅಂತಂದ್ಬಿಟ್ಟು ಇದನ್ನೆಲ್ಲ ನೋಡ್ದೆ. ಮಾಡಿದಾಗ ಇದೇನೋ ಬೇರೆ ಉದ್ದೇಶ ಇರಬಹುದು ಅಂತಂದು ನಮಗೆ ಅನ್ನಿಸ್ತು. ಆದರೆ ಊರಿನಲ್ಲಿ ಬಂದು ನೋಡಿದವರು ಮಾಡಿದವರೆಲ್ಲ ಓಹೋ ಇಲ್ಲ ದೇವಸ್ಥಾನ ಏನೂ ಆಗ್ತಾ ಇಲ್ಲ, ಇದು ಏನೋ ಮಾಡ್ತಾರೆ ಅನ್ನೋದು ಭ್ರಮೆ ಎಲ್ಲರ ಗಮನಕ್ಕೂ ಬಂತು. ಇದು ಆ ಗಮನಕ್ಕೆ ಬಂದಾಗ ಆಯಿತು, ಏ ನೋಡ್ಕೊಂಡು ಬರೋನಿ ನೋಡ್ಕೊಂಡು ಬರೋನ್ರಿ ಅಂತಂದ್ಬಿಟ್ಟು ಕೆಲವರೆಲ್ಲ ಒಬ್ಬೊಬ್ಬರೇ ಬಂದು ಅವರವರ ಸಮಯ ಸಿಕ್ಕಿದಾಗ ಬಂದೆಲ್ಲ ನೋಡ್ಕೊಂಡು ಹೋದರು. ಗ್ರಾಮಸ್ಥರೆಲ್ಲ ನೋಡ್ಕೊಂಡು ಎಲ್ಲ ಮಾಡಿದ್ದಾದಮೇಲೆ ಇಲ್ಲ ನಾವು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡ್ಕೊಂಡು ಅದೇನು ಎತ್ತ ಅದನ್ನು ವಿಮರ್ಶೆ ಮಾಡ್ಕೋಬೇಕು ಕೇಳಬೇಕು ಅನ್ನೋದು ಎಲ್ಲರ ಬಾಯಲ್ಲೂ ಬರ್ತಾ ಇರೋದು. ಈ ಕೆಲಸ ಮಾಡುವಾಗ ಅವ್ರನ್ನ ಸ್ಪಾಟ್ನಲ್ಲೇನ ನೋಡಿ ಹಿಡಿಬೇಕು ಅಂತಂದು ರಾತ್ರಿ ಬಂದು ಅವ್ರು ಕೆಲಸ ಮಾಡೋಕ್ಕೆ ಬಂದಿದ್ದರು. ಬಂದ ತಕ್ಷಣನೇ ಇವ್ರನ್ನೆಲ್ಲ ಇದನ್ನ ಮಾಡಿಬಿಟ್ಟು ಪೊಲೀಸ್ ಮೆಸೇಜ್ ಕೊಟ್ವಿ. ಅವರು ಬಂದು ನೋಡಿದರು, ನೋಡಿ ಇಲ್ಲ ಇದೇನೋ ಬೇರೆ ದಾರಿ ಉದ್ದೇಶ ಇರ್ಬೋದು, ಇದನ್ನೆಲ್ಲ ಕೂಲಂಕುಷವಾಗಿ ವಿಚಾರ ಮಾಡೋಣಿ ಅಂತಂದು ಹೇಳಿಬಿಟ್ಟು ಸ್ಟೇಷನ್ಗೆ ಕರ್ಕೊಂಡು ನೀವು ಬರ್ರಿ, ಗ್ರಾಮಸ್ಥರು ಎಲ್ಲರೂ ಬರ್ರಿ, ಬಂದು ಒಂದು ಅರ್ಜಿನೂ ಕೊಡ್ರಿ ಅಂತಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇವರು ಅದನ್ನು ಇದನ್ನು ಮಾಡಿರು ಸ್ವಾಮಿ. ಕಟ್ಟಬೇಕು ಅಂದ್ರೆ ಊರ್ ಮುಖಂಡರನ್ನೆಲ್ಲ ಸೇರಿಸ್ಬೇಕು, ಅದೆಲ್ಲ ಮಾತಾಡ್ಬೇಕು, ಅದ್ಯಾವ ಕೆಲಸನೂ ಮಾಡ್ಲಿಲ್ವ ಇವರು? ಇಲ್ಲ ಸರ್, ಅದು ಯಾವುದು ಮಾಡಿಲ್ಲ. ಅದಕ್ಕೆ ಏನ್ ಕಟ್ಟಬೇಕು, ಎಷ್ಟು ಬಡ್ಜೆಟ್ ಆಗುತ್ತೆ, ಏನು ಏನು ವಿಷಯನೂ ಮಾತಾಡಿಲ್ಲ.
ಮತ್ತೆ ನೀವ್ ಹೆಂಗೆ ಅದನ್ನ ದೇವಸ್ಥಾನ ಕಟ್ತಾರೆ ಅನ್ಕೊಂಡ್ರೆ? ಸುಮ್ನೆ ಹೂ ಎಲ್ಲ ಇದ್ರ ಪಾಂಪ್ಲೆಟ್ ಹೊಡ್ಸಿ ಎಲ್ಲ ಇದ್ ಮಾಡಿದಾರೆ ಸರ್. ಅದು ನಾವ್ ದೇವಸ್ಥಾನ ಕಟ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಪಾಂಪ್ಲೆಟ್ ಹೊಡ್ಸಿದ್ರ ಆ ತರ ಹೇಳ್ತಾರೆ. ಬುಕ್ಲೆಟ್ ತರ ನಾವ್ ಸ್ವಂತ ಕಡೆ ಈಗ ಈ ಮೊದ್ಲು ಪಾಳ್ ಬಿತ್ತಿದ್ವಿ ಇದು ದೇವಸ್ಥಾನ, ನಾವೇ ಗ್ರಾಮಸ್ಥರೆಲ್ಲ ಚೀಟಿ ಹಾಕೊಂಡು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಈ ದೇವಸ್ಥಾನ ಕಟ್ಸಿವಿ. ತಿರ್ಗ ಕಟ್ಸಿದ ಮತ್ತೆ ತಿರ್ಗ ಅವರು ಇವಾಗ ನಾವು ಮೊನ್ನೆ ನಾವು ಕಟ್ತಾ ಇದ್ದೀವಿ ಅಂತ ಬಂದಿದ್ದಾರೆ. ಈಗ ಯಾರು ಸರ್ ಬಂದಿದ್ದು ಅದಕ್ಕೆ ಮುಂದೆ ಈ ಜಮೀನಿನ ಮಾಲೀಕರು? ಮಾಲೀಕ ಜಯರಾಮ್ ಅಂತ. ದೇವಸ್ಥಾನ ಯಾರಿಗೆ ಸರ್ ಇದ್ದಿದ್ದ? ಗ್ರಾಮಕ್ಕೆ. ಗ್ರಾಮ ಈ ಕೋದಣ್ಣಪ್ಪ ಶಿರಾಧರ ಸರ್ ಶೆಟ್ರ ಅದು ದೇವಸ್ಥಾನಕ್ಕೆ ಮೂರು ಕುಂಟೆ ತೆಗೆದಿದ್ದಾರೆ. ದಾರಿ ಎಲ್ಲ ಇದೆ. ಅವರು ಮುಖಂಡ್ರ ಈ ಕೆಲಸ ಮಾಡ್ಸಿರೋದು ಇದು. ಮತ್ತೆ ನಮ್ಮೂರವರು ಮಂಗಳವಾರ ಶುಕ್ರವಾರ ಕೋಳಿ ಕೊಯ್ಕೊಂಡು ಹೋಗ್ತಾರೆ. ಬಂದು ಯಾರನ್ನ ಭಕ್ತಿರಾರು ಕೊಯ್ಕೊಂಡು ಹೋಗ್ತಾರೆ. ಅವ್ರೇನ ಬಂದ್ರೆ ಅವ್ರನ್ನ ಯಾರನ್ನೂ ಬಿಟ್ಕೊಂತಿರ್ಲಿಲ್ಲ. ಕೊಳಿ ಕೊಯ್ಯಕ್ಕೆ ಇಲ್ಲಿ ಬರಬಾರ್ದು, ನಾವು ಪೂಜೆ ಮಾಡ್ತೀವಿ, ಕೊಳಿ ಕೊಯ್ಯಕ್ಕೆ ಕೊಡ್ದು ಹಂಗೆ ಹಿಂಗೆ ಅಂದ್ಬಿಟ್ಟು ಅಲ್ಲೊಬ್ಬ ನಿಲ್ಸೋದು, ಈ ಕಡೆಗೆ ಯಾರು ಬರ್ತಾರೆ ಅಂತ ಈ ಕಡೆಗೆ ನಿಲ್ಸ್ಬಿಡೋರು. ಬಂದವ್ರನ್ನ ಗಲಾಟೆ ಮಾಡಿ ಕಳ್ಸೋರು. ಎಷ್ಟೋ ಜನ ಭಯ ಬಿದ್ದು ಇಲ್ಲಿಗೆ ಬತ್ತಾ ಇರಲಿಲ್ಲ ಮೂರವರು. ಹ್ಞೂ, ನಿನ್ನೆ ದಿವಸ ಏನಾಯ್ತು ಅಂದರೆ ಇವೆಲ್ಲ ಇದೆಲ್ಲ ಮಾಡಿದ್ಕೇನು ಮಾಡಿದ್ರು ಊರವರೆಲ್ಲ ಸೇರ್ಕೊಂಡು ಇದೇನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಎಲ್ಲರೂ ಸೇರ್ಕೊಂಡು ಪೊಲೀಸ್ನವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಅವಾಗ ಬಂದು ತಡೆದು ಅವ್ರಿಗೆ ಇಡ್ಕೊಟ್ಟಿರೋದು. ಅವನಿಗೆ ಕೇಳಿವಿ ನಾವು ಜಯರಾಮ್ಗೆ, ಏನಪ್ಪ ಇಷ್ಟೆಲ್ಲ ಗುಂಡಿ ತೆಗ್ದಿದೆಯಲ್ಲ, ಮುಂಚೆಲೆ ಒಬ್ಬ ತೆಗಿಬೇಕಾದನು ಫಸ್ಟು ಮಳ್ಳೊಡಿತಾರೆ. ಮಳ್ಳೊಡಿತಾರೆ ಯಾವುದೇ ಒಂದು ಕೆಲಸ ಆಗ ದೇವಸ್ಥಾನ ಆಗಲಿ ಒಂದು ಮನೆ ಕಟ್ಟಲು ಮಳ್ಳೊಡಿತಾರೆ. ಒಂದು ಮಳ್ಳೊಡ್ದಿಲ್ಲ, ಒಂದು ಇಟ್ಕೆ ಹೊಡೆದಿಲ್ಲ, ಒಂದು ಕಲ್ಲಿಲ್ಲ. ನೀನು ಬಂದ್ಬಿಟ್ಟು ಒಂದೇ ಕಡೆ ಪಿಲ್ಲರ್ ಮಾಡಿದ್ದೆ. ನೀನು ದೇವಸ್ಥಾನ ಕಟ್ಟಬೇಕಾದನು ಊರಿಗೆ ಇದು ಸ್ವಲ್ತಕ್ಕದ್ದು ಗ್ರಾಮಸ್ಥರು. ಅವನು ಬೇರೆ ಊರಿಂದ ಬಂದು ನಮ್ಮ ದೇವಸ್ಥಾನ ಕಟ್ಟಕ್ಕೆ ಅವನಿಗೇನು ಅರ್ಹತೆ ಇಲ್ಲ. ಅವನಿಗೆ ಈ ಊರಾಗೆ ದೇವಸ್ಥಾನ ಇಲ್ಲಿ ಜಾಗ ಐತೆ ಅಂತ ಬೇರೆಯವನಿಗೆ ಹೆಂಗೆ ಗೊತ್ತಿರುತ್ತೆ? ಜಯರಾಮಗೆ ಬಿಟ್ಟರೆ ಬೇರೆಯವ್ರಿಗೆ ಗೊತ್ತಿಲ್ಲ. ಇವನು ಜಯರಾಮನ್ನ ಕೇಳೋದಕ್ಕೆ ನನಗೇನು ಗೊತ್ತಿಲ್ಲ, ನೀ ಇವತ್ತಿನವರೆಗೂ ಹೊಲ್ತಕ್ಕೆ ಬಂದಿಲ್ಲ ನಾನು, ಇವತ್ತೇ ನಮಗೆ ಗೊತ್ತಾಗಿರೋದು ಅಂತ ಅವನಂದ. ಈಗ ಇವತ್ತೇ ಗೊತ್ತಾಗಿರೋದು ಅಂದಮೇಲೆ ಒಂದು ತೆಂಗಿನಕಾಯಿ ಹೋದರೆ ನಿನ್ನ ಹೊಲ್ದಾಗ ಇಂಥರೇ ತಗೊಂಡೋಗಿರೋಂಥ ಗೊತ್ತಾಗುತ್ತೆ. ನಿನ್ನ ಹೊಲ್ದಾಗ ಇಷ್ಟು ಗುಂಡಿ ತೆಗ್ದಿರೋದು ನಿನಗೆ ಗೊತ್ತಾಗಿಲ್ವೇನಯ್ಯ? ನಾನೇ ನೋಡಿದ್ದೀನಿ 20 ದಿವಸದಿಂದ ಅವ್ರ ಜೊತೆಗೆ ಬತ್ತಾ ಇದ್ದೆ ಹೋಗ್ತಾ ಇದ್ದೆ ಅಂತಂದು ನಿನ್ನೆ ಸ್ಟೇಷನ್ನಾಗು ಇದೇ ಸ್ಟೇಟ್ಮೆಂಟೇ ಕೊಟ್ಟಿರೋದು. ನಾವು ಹೇಳ್ತಾನೆ ಅವನು ಅವನಿಲ್ದಲ್ಲ ಯಾರನ್ನ ಬಂದು ಅವ್ನ ಹೊಲ್ ಜಮೀನಾಗೆ ಗುಂಡಿ ತೆಗಿಯೋಕ್ಕಾಗ್ತೈತೆ ಹೇಳು. ಆಮೇಲೆ ಅವ್ನು ರೈತರಿಗೆ ಹೇಳೋದು ಯಾರು ಬಂದ್ರೂ ಇಲ್ಲಿ ಬಿಟ್ಕೊಡ್ದು, ಊರವ್ರಿಗೆ ಯಾರಿಗೂ ಇಲ್ಲ, ಅದೇನೇನು ವಿಷಯ ನೀಡಿದ್ರು ನೀನು ಯಾರಿಗೂ ಹೇಳ್ಕೊಡ್ದು ಅಂತ ಅವನಿಗೆ ಬದ್ರೆ ಸೆಕ್ಷನ್ ಹಾಕ್ಯಾರೆ ಅವ್ನು ರೈತರಿಗೆ. ಪಾಪ ಅವ್ನು ಬಂದು ಇಲ್ಲಿ ನಿಂಬೆ ಹಣ್ಣು ಕೊಯ್ದಾರಪ್ಪ ನಾನು ಹೋಗಲ್ಲ ಅಂತಂದು ಪಾಪ ಅವ್ರಿಗೂ ಇವ್ರಿಗೂ ಅಲ್ಲಿ ಇಲ್ಲಿ ಮುಟ್ಸೇದಾನ ಅವನು. ಈಗ ನಾನು ಮಾತಾಡೋಕ್ಕಾಗಲ್ಲ ರೈತ ಅಂದ್ಬಿಟ್ಟು ಅವನು ಊರಿನ ಗ್ರಾಮಸ್ಥಿ ಮುಟ್ಟ ಊರವರೆಲ್ಲ ಎಚ್ಚರಿಸ್ಕೊಂಬಂದು ಅವಾಗ ಇದನ್ನು ಇದು ಮಾಡಿರೋದು. ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಬಂದುಬಿಟ್ಟು ಅವರೆಲ್ಲ ಕಾರ್ಯಪ್ರವೃತ್ತರಾಗಿ ಅವರು ಏನೇನು ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೋಬೇಕು ಎಲ್ಲ ಮುಗಿಸ್ಕೊಂಡು ಸಂಜೆ 6:30 ಸಮಯದವರೆಗೂ ಎಲ್ಲನ ಅಲ್ಲಿ ಪೂಜೆ ಸಲ್ತಕ್ಕದೆಲ್ಲ ಮಾಡ್ಕೊಂಡು ರೆಡಿಯಾದರು. ಗುಂಡಿ ತೆಗೆದು ಅದೇನು ಇದೆ ಅಲ್ಲಿ ಎಲ್ಲನ ಸರ್ಚ್ ಮಾಡಿ ಕೃತ್ಯ ನಡೆಸೋಕ್ಕೆ ರೆಡಿಯಾದರು. ಇವ್ರು ಬೆಳಿಗ್ಗೆಯಿಂದ ಇದ್ಬಿಟ್ಟು ಈಗ ಸಂಜೆ 6:30 ಸ್ಟಾರ್ಟ್ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಅವ್ರನ್ನ ಹಿಡಿದು ಸಿರಾ ನಗರ ಠಾಣೆ ಇನ್ಸ್ಪೆಕ್ಟ್ರಿಗೆ ಗಮನಕ್ಕೆ ತಗೊಂಬಂದ್ವಿ. ಅವರು ಸ್ಥಳಕ್ಕೆ ಬಂದರು, ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು 4 ಜನ. ಒಬ್ಬ ಈ ಜಮೀನ ಜಯರಾಮಯ್ಯ ಸನ ಕೋದಂಡ ರಾಮ ಶೆಟ್ಟಿ ಅಂತ ಒಬ್ಬ, ತಿಮ್ಮನಹಳ್ಳಿ ಅವನೊಬ್ಬ ಅವನ ಹೆಸರು ಲಕ್ಷ್ಮೀ ನರಸಿಂಹ ಅಂತ, ಮೂಗನಹಳ್ಳಿ ಅವನೊಬ್ಬ ರಮೇಶ್ ಅಂತ, ಅವನೇ ಡ್ರೈವರು ಬೆಂಗಳೂರು ಅವನು ಒಬ್ಬ ಕಾರ್ನ ತಗೊಂಬಂದಿದ್ದ ಆತನೊಬ್ಬನ 4 ಜನನ್ನ ನಗರ ಪೊಲೀಸ್ ಠಾಣೆಗೆ ಇವರು ಈ ಕೃತ್ಯ ಇಂಥ ಕೃತ್ಯ ಎಸಗಿಯವ್ರೆ ಅಂತ ಅವ್ರು ಗಮನಕ್ಕೆ ತಂದು ಅರ್ಜಿ ಕೊಡೋದ್ರ ಮುಖಾಂತರ ಅವರು ಹ್ಯಾಂಡ್ ಓವರ್ ಮಾಡಿದ್ವಿ. ಈಗ ಅದನ್ನು ಸಮಗ್ರವಾಗಿ ತನಿಖೆ ಮಾಡಿ ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮ ದೇವತೆಗೆ ಸರಿಯಾಗಿರ್ತಕ್ಕಂಥ ನ್ಯಾಯನ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದೀವಿ. ನೀವು ನಮಗೆ ಇದ್ರ ಮುಖಾಂತರ ಮಾಧ್ಯಮದವ್ರೂ ಎಲ್ಲರ ಗಮನಕ್ಕೆ ತಗೊಂಬಂದು ಇವರು ಮಹಾಲಮಯ ಅಮಾವಾಸ್ಯೆ ದಿವಸ ಬಂದರು. ನಾವು ಪ್ರತಿ ವಾರಕ್ಕೆ ಶುಕ್ರವಾರ ಮಂಗಳವಾರ ಇಲ್ಲಿ ಬರ್ತಿರ್ತೀವಿ. ನಾವು ಇಲ್ಲೇ ಪಕ್ಕದ ಜಮೀನವರು, ಇದೇ ಗ್ರಾಮದವರು. ಇದು ಭಾಳ ಶಕ್ತಿಶಾಲಿ ದೇವರು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಹಂಗಾಗಿ ಇವ್ರು ಬಂದು ಅಮಾವಾಸ್ಯೆ ದಿವಸ ಪೂಜೆ ಮಹಾಲಯ ಅಮಾವಾಸ್ಯೆ ಆಯುತ್ ಪೂಜೆ ಹಿಂದಿನ ದಿವಸ ಬಂದು ಪೂಜೆ ಮಾಡೋಕ್ಕೆ ಮಾಡ್ತಾಯಿದ್ರು. ನಾವು ಬಂದಿದ್ವಿ. ಆಮೇಲೆ ಆಯುತ್ ಪೂಜೆ ದಿವಸನೂ ಬಂದರು, ಮಾಡಿರು, ಕೇಳಿರು. ಅವನೊಬ್ಬ ಶಿಂದೆ ಅಂತ ಬರೋನು ಇವ್ರ ಜೊತೆಗೆ, ಅವನು ಸಾಕಷ್ಟು ಪೂಜೆ ಸಾಮಾನೆಲ್ಲ ತಗೊಂಬಂದ, ನಾನೇ ಮಾಡಿದೆ ಒಳಗಡೆ ಮಾಡ್ತಿದ್ದಂಗೆ ನನಗೆ ಕೊಟ್ಟು ಮಾಡಿಸ್ತಾ ಸರಿ ಈಗ ಏನೋ ಒಂದು ಅದಿ ಹಾಕ್ತೀವಪ್ಪ ನಾನು ಏನಪ್ಪ ಪಿತೃಪಕ್ಷದಾಗ ಯಾವ ಅದಿ ಹಾಕ್ತೀರಾ, ಯಾವುದು ಮಾಡಲ್ಲ, ಈಗೆಲ್ಲ ಪಿಂಡ ಇಕ್ಕ ಟೈಮು, ಏನೋ ಹೆಣ್ದೇವ್ರು ಇವಾಗಲೇ ಮಾಡಬೇಕು ಅಂದವಯ್ಯ ಅಂದಾಗ
ಆಯಿತು ಮಾಡಿರಿ, ನಾವು ನಮ್ಮದು ಒಂದು ಊರಿಂದ ಒಂದು 10 ಲಕ್ಷ ಬೀಳಲಿ ಹಾಕ್ಕೊಡ್ತೀವಿ ನಾವು ಅಂತೇಳಿ ಹೇಳಿವಿ. ಅದಾದ 2.5 ತಿಂಗಳಾಯಿತು, ಬರೀ ವಾರದಾಗೆ 1.5 ಗಂಟೆ 1 ಗಂಟೆ ಬರೋರು, ಅವ್ರು ಏನೇ ಮಾಡಿರೂ 6 ಗಂಟೆ ಮೇಲೆ ಕೆಲಸ ಮಾಡ್ಕೊಂಬಂದು ಈಗ ಈ ಸ್ಥಿತಿಗೆ ತಂದು ಈಗ 1 ವರ್ಷಕ್ಕೇನಿಲ್ಲ ಅಂದರೆ 2 ಸಲ 3 ಸರಿ ಹಳ್ಳರಿಯೋದು, ಒಂದು ತೊಟ್ಟು ಹಳ್ಳಕ್ಕೆ ನೀರು ಬಂದಿಲ್ಲ. ಇವ್ರಿಗೆ ಕೆಲಸ ಇಟ್ಕೊಂಡ್ಮೇಲೆ ನಮ್ಮೂರಿಗೆ ಬರಬಾರ್ದು ಬರ ಬಂದ್ಬಿಟ್ಟೈತಿ. ಇಲ್ಲೇನಾನ ನಾವು ಬಂದು ಅರಕೆ ಹಾಕಿ ಈಗಳಮ್ಮ ಈಗ ಆಷಾಢದಾಗ ದೇವ್ರು ಮಾಡಿವಿ ಅಂದರೆ 15 ದಿನ ತಿಂಗಳೊಳಗಾಗಿ ಮಳೆ ಬರೋದು, ಹಳ್ಳಕ್ಕೆ ನೀರಂತೂ ಬರೋವು ಅದಂತೂ ಸತ್ಯ. ಇದರಿಂದ ಈಚೆಗೆ ಏನು ದೇವ್ರು ಮಾಡಿರೋ ಇಲ್ಲ, ಏನು ಕೋಳಿ ಕೂಡಿ ಬಲಿ ಏನು ದೇವರಿಗೆ ಶಾಂತಿ ಮಾಡಿರೋ ಇಲ್ಲ, ಅದೇನು ದಿಗ್ಬಂಧನ ಮಾಡಿ ಈ ದೇವ್ರನ್ನ ಕಟ್ಟಾಕ್ಯವರು ಅದನ್ನು ತನಿಖೆ ಮಾಡಿ ಅದನ್ನ ಹೊರಗೆ ತೆಗೆದು ಅವ್ರಿಗೆ ಹಾಂ ಇವರು ಬರಬೇಕಾದ್ರೂ ನಮ್ಮ ಮನೆ ಬಾಗಿಲಾಗೆ ಬರಬೇಕು, ಹೋಗ್ಬೇಕಾದ್ರು ನಮ್ಮ ಮನೆ ಬಾಗಿಲಾಗೆ ಹೋಗ್ಬೇಕು, ಇವರು ಎಲ್ಲ ಚಲನವಲನ ಬೇಕಾದ್ರೆ ಹೇಳ್ತೀವಿ ಹಿಂಗೆ ಮಾಡ್ತಾರೆ ಅಂತ. ನೈಟ್ ಎಲ್ಲ ಕಾರಲ್ಲೆಲ್ಲ ಬರೋರು, ನಾವು ಹೊರಗಡೆ ಏನಾನ ಬಂದರೆ ನಮ್ಗೆ ಇದ್ಯಾರಪ್ಪ ಹಿಂಗೆ ಬರ್ತಾರೆ ಹೋಗ್ತಾರೆ ಇಷ್ಟೊತ್ತಲ್ಲಿ, ಇದು ಬೇರೆ ಗೊತ್ತಿತ್ತಲ್ಲ ಏನಕ್ಕೆ ಬರ್ತಾರೆ ಏನೋ, ಅಕಸ್ಮಾತ್ ಮುಸ್ಲಿಮ್ಸೇ ಬರ್ತಾರೇನೋ, ಇಲ್ಲಿ ದನ ಕರುಗಳೆಲ್ಲ ಹೊಡೆದಿದ್ರು, ಹಾಗಾಗಿ ಏನಾನ ಬಂದರೆ ಸಾಕು ನಮಗೆ ನಿದ್ದೆ ಬರ್ತಿರ್ಲಿಲ್ಲ. ನೋಡಿ ನೋಡಿ ಭಯ ಆಗೋದು, ಊರವ್ರು ನಾನು ಕೇಳಿರೇನೋ ನೀನು ಕೇಳಿರೇನೋ ಏನಕ್ಕೋ ಏನಕ್ಕೋ ಅಂದ್ಕೊಂಡು ಬಿಟ್ಕೊಂಬಂದು. ರಾಮೇಗೌಡ ಅಂತ, ಫಸ್ಟ್ಗೆ ಬಂದ್ವಿ ನಾವು ಒಂದ್ಸಾರಿ, ಇಷ್ಟಾಗಲ್ಲ ಗುಂಡಿ ತೆಗೆದಿದ್ರು, ಯಾರೋ ಹಂಗಂದ್ರು ಬಂದೆ ಗಾಡಿಗೆ, ಏ ಯಾರೋ ಹೋಗ್ಕೂಡ್ದು ಅಲ್ಲಿ ತಡಿ ಅಡ್ಡ ಹಾಕ್ಯಾರ, ನಾನು ಇಲ್ಲಿ ಗಾಡಿ ಹಿಂಗೆ ಕ್ರಾಸ್ ಮಾಡ್ಕೊಂಡು ಅಡ್ಡ ನುಗ್ಗಿಸ್ಕೊಂಬಂದೆ. ಬಂದಾಗ ಬಡ ಬಡ ಓಡ್ ಬಂದು, ಏನಕ್ಕೆ ತೆಗೆಯೋದು, ದೇವಸ್ಥಾನ ಕಟ್ತೀವಿ, ಸಿಕ್ರ ಕಟ್ತೀವಿ ಅಂತಂದರು. ಏನು ಸಿಕ್ರ ಕಟ್ತಾರೆ ಅಂತ ಅದೇ ಹೋದ್ವಿ. ತೀರಂಗ ಮತ್ತೆ ಎಲ್ಲ ಆದಮೇಲೆ ಎಲ್ಲ ಜೋರಾಗಿ ತೆಗೆದು ಇದು ಮಾಡಿದ್ದಾರೆ ಅವರು, ಈ ಥರ ಎಲ್ಲ ಮಾಡಿದ. ಆವಾಗ ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ಮಾತಾಡ್ಕೊಂಡು ಇವನು ಯಾವಾಗ ಬರ್ತಾನೆ ಯಾವ ಟೈಮ್ಗೆ ಹೋಗ್ತಾರೆ ಇವರೆಲ್ಲ, ಆವಾಗ ರಾತ್ರಿ ನೆನ್ನೆ ಬಂದುವೆಲ್ಲ ಹಿಡ್ಕೊಂಬಂದಾಗ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.